ಅದೇ ಎಲ್ಲ ಫ್ರೆಂಡ್ಸ್ಗಳು ಸೇರಿದಾಗ ಪಾರ್ಟಿ ಮಾಡೋದು ಅದೆಲ್ಲ ಕಾಮನ್, ಬಟ್ ನೀವುಗಳೆಲ್ಲ ಸೇರಿಬಿಟ್ಟು ದೇವನೇ ಇನ್ವೈಟ್ ಮಾಡಿಬಿಟ್ಟಿದ್ದೀರಾ. ಯಾರು ದೇವ ಟ್ರೈಲರ್ ಅಲ್ರಿ? ಯಾರು ದೇವ? ಯಾಕೆ ಸರ್? ಸರ್ ಅವ್ರು ನೋಡಿ ಸರ್. ಆಯ್ತು ಈಗ ಕ್ವಶನ್ ಬಿಟ್ಬಿಡೋಣ ಹಾಗಿದ್ರೆ. ಸರ್ ಹೇಳಿ ಸರ್, ಏನಾದ್ರೂ ಹೇಳಿ ಸರ್. ಏನ್ ಹೇಳ್ಬೇಕು? ನನ್ ಕೇಳ್ತಿದ್ದೀರಲ್ಲ, ಪಾರ್ಟಿ ಅಲ್ಲ ಯಾಕೆ ದೆವ್ವಗಳ? ಯಾವ್ದ್ರಲ್ಲಿ? ಸಿನಿಮಾದಲ್ಲಿ ಯಾರು ದೆವ್ವ? ಅದೇ ಕೇಳ್ಬೇಕು ಇವಾಗ. ಯಾರು ದೆವ್ವ? ನಂಗೆ ಯಾಕೋ ಅದಿತಿ ಮೇಡಮ್ ಅನ್ಸ್ತಾರೆ. ನನ್ಗೆ ಯಾಕೋ ನೋಡ್ದಾಗ ಅನ್ನಿಸ್ತು. ಅವ್ರ ಆಗಿಲ್ಲ ಅಂದ್ರೆ ರಚಿತಾ ಮೇಡಮ್. ನಿಮ್ಗಳಲ್ಲಿ ಯಾರೊಬ್ರು? ಹೇಳಿ ಸರ್. ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ದೇವ ಯಾರು. ಸಿನಿಮಾದಲ್ಲಿ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಆವಾಗಲೇ ನೀವೇನು ಹೇಳಿದ್ರಿ, ಇದು ದೇವು ಸಿನಿಮಾ ಎದುರಿಸ್ತೀರಾ ಅಂತ. ಅಲ್ಲ, ಇದರಲ್ಲಿ ಕಾಮಿಡಿ ಇದೆ, ಈ ಸಸ್ಪೆನ್ಸ್ ಇದೆ, ಯಾರು ದೇವ ಅನ್ನೋ ಸಸ್ಪೆನ್ಸ್ ಸಿನಿಮಾದಲ್ಲಿ. ಸೊ ಇಟ್ಸ್ ಎ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಹಾರರ್ ಮೂವಿ. ಅದ್ಯಾವುದು ಮ್ಯಾಟ್ನಿ ನಾನು ರಿಲೀಸ್ ಅಂತ ವಾಯ್ಸ್ ಓವರ್ ಕೇಳ್ತಾರಲ್ಲ, ಕೊಡಿಸಿ ಇಲ್ಲಿ ಆಟದಲ್ಲಿ ಹೋಗ್ತಾ ಹೋಗ್ತಾರಲ್ಲ ಹಂಗಾಯ್ತು. ಇನ್ನೊಂದು ನಾಲ್ಕು ದಿವಸ ಯೂಟ್ಯೂಬ್ಗಳು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಕಡೆಗೆ. ಮತ್ತೆ ಇದು ಹೇಳೋದು ನಾವೇನು ಗೊತ್ತಾ, ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್. ಏ ಬನ್ನಿ ಬನ್ನಿ ನೋಡಿ ಆಡಿಯನ್ಸ್. ಸರ್ ಯಾವ ಥರ ಎಲ್ಲ ಪ್ರಮೋಷನ್ ಮಾಡ್ತಿದ್ದಾರೆ, ಸಿನಿಮಾಗೆ ಹೆಂಗೆ ಇನ್ವೈಟ್ ಮಾಡ್ತಿದ್ದಾರೆ. ನೀವು ನೀವು ಆ್ಯಕ್ಚುಲಿ ಕರೀತಾ ಇಲ್ಲ ಆಡಿಯನ್ಸ್ಗೆ. ನೀವು ಹೇಳ್ತಾರೆ ಎಲ್ರು ಹೆಂಗ್ ಎಲ್ರು ಒಂದು ಕ್ವಶನ್ ಕೇಳಿದ್ರೆ ಅವಾಗಿದ್ದು ಮುಗಿತಾವ್ರು ಬಂದ ನಮ್ಗೆ, ಸರ್ ನೀವು ಹಿಂಗ್ ಸರಿ ಇಲ್ಲ, ನೀವು ಹಿಂಗ್ ಸರಿ ಇಲ್ಲ, ನಿಮ್ಗೆ ಜ್ವರ ಬಂದ ನಮ್ಗೆ ಕೆಮ್ಮು ಅಂತ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಎದುರಿಸ್ತಿದ್ದೀರಾ? ಹೌದು ಸರ್, ಹೌದು. ಹೋಗ್ಲಿ ಬಿಡಿ ಸರ್, ಇವಾಗ ಸಿನಿಮಾ ಬೇಡ ನಮ್ಗೆ. ಸರ್ ನಂಗೆ ಆಕ್ಚುಲಿ ಭಯ ಆಗುತ್ತೆ, ನಾನು ಜಾಸ್ತಿ ನೋಡಲ್ಲ. ಓಹೋ, ಮಮ್ಮಿ ನೋಡಿದೆ ಲಾಸ್ಟ್, ಪ್ರಿಯಾಂಕಾ ಮೇಡಮ್ದು. ಇದೊಂಥರ ಡ್ಯಾಡಿ ತರ ಇರ್ತದೆ ನೋಡಿ. ಅದಾದ್ಮೇಲೆ ನೋಡಿಲ್ಲ, ಸ್ವಲ್ಪ ಭಯ ಜಾಸ್ತಿ ನೋಡಕ್ಕೆ. ನೋಡಮ್ಮ ಪ್ಲೀಸ್, ನಮಗೋಸ್ಕರ ಸರ್. ಖಂಡಿತ ಸರ್, ಪ್ಲೀಸ್ ಅಮ್ಮ ಸರ್, ಕರ್ಕೊಂಡು ಹೋದ್ರೆ ಬರ್ತೀನಿ ಸರ್. ಕರ್ಕೊಂಡು ಹೋಗ್ತೀವಿ, ಮೂರು ಜನ ಬರ್ತೀವಿ ಅಮ್ಮ. ಸರ್ ಎಲ್ಲರೂ ಅದೇ ಹೇಳ್ತಿರೋದು, ಎಲ್ಲರೂ ಟೀಮ್ ಜೊತೆ ಕರ್ಕೊಂಡು ಹೋದ್ರೆ ಖಂಡಿತ ಬರ್ತೀನಿ ಸರ್. ಇವಾಗ ಸಿನಿಮಾ ಬೇಡ ಆಯ್ತಾ? ಆಗಲ್ಲ ಸರ್, ಆಗಲ್ಲ ಸರ್. ಜಸ್ಟ್ ಫನ್ನಿ ಆಗಿ ಕ್ವಶನ್ಸ್ ಕೇಳ್ತೀನಿ ನಾನು, ಅದ್ರ ಬಗ್ಗೆ ಮಾತಾಡೋಣ. ಇವಾಗ ಇವಾಗ ಫ್ರೆಂಡ್ಸ್ ಟೀಮಲ್ಲಿ ಇರುವಾಗ ಮಧ್ಯದಲ್ಲಿ ಒಂದು ಹುಡುಗಿ, ಚೆನ್ನಾಗಿರೋ ಹುಡುಗಿ ಪಾಸ್ ಆದ್ರೆ ಏನೆಲ್ಲ ಕಮೆಂಟ್ ಮಾಡ್ತೀರಾ ನೀವು? ಏನೋ ಸಖತ್ತಗಳ ಮಗ ಅಂತ ಅಂತಿದ್ವಿ ಅವಾಗ, ಇವಾಗೆಲ್ಲ ನನ್ನ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗ್ತೀವಿ. ನಾನು ಒಬ್ಬನೇ ನೋಡಿದ್ದೀನಿ, ನಾನು ಅನ್ಕೊಂಡಿರ್ತೀನಿ, ಇವನು ನೋಡಿರ್ತಾನೆ, ಅವನು ನೋಡಿರ್ತಾನೆ, ಇಷ್ಟೇ ಇರುತ್ತೆ ಬಹುಶಃ. ಅವ್ರು ಯಾರೋ ಒಬ್ರು ಲೇಡಿ ಹೋಗ್ತಾರೆ, ಅವ್ರ ಪಾಳವ್ರು ಹೋಗಿರ್ತಾರೆ, ನಾವು ಯಾರು ನೋಡಿ, ನಾನು ನೋಡೇ ಇರಲ್ಲ ಕಮೆಂಟ್ ಮಾಡೋದಕ್ಕೆ. ನನ್ನ ಫ್ರೆಂಡ್ ಜೊತೆ ಮಾಡ್ತಿದ್ದೇನೆ, ಮಾತಾಡ್ತಿರ್ತೀನಿ ಸೀರಿಯಸ್ಲಿ. ನಾನು ಯಾಕೆ ನೋಡಲಿ? ಇದೇ ಥರ ಸುಳ್ಳು ನಮ್ಮ ಹತ್ರ ಹೇಳ್ತಾರೆ ಪಕ್ಕದ ಫ್ರೆಂಡ್ಸ್ಗೆ, ನಾನು ನೋಡೇ ಇಲ್ಲ ಹುಡುಗಿ ನಾನು. ಸರ್ ನಾನು ಕಾಮನ್ ಕೇಳ್ತಾ, ಇವಾಗ ನೀವು ಯಾವುದು ಹುಡುಗಿನೇ ನೋಡಿಲ್ವಾ ಹಾಗಿದ್ರೆ, ಎದುರುಗಡೆ ಪಾಸ್ ಆಗಿ ಹೋಗಿರುವಾಗ ಯಾರಾದರೂ ಪಾ ಕಮೆಂಟ್, ಇವಾಗ ಹುಡುಗರು ಆದ್ಮೇಲೆ ಕಮೆಂಟ್ ಮಾಡೇ ಮಾಡ್ತಾರಲ್ವ ಸರ್, ಹಾಗೆ ಮತ್ತೆ ಡೈರೆಕ್ಟ್ ಪ್ರಪೋಸ್ ಮಾಡ್ತೀರಾ? ಇವಾಗ ಒಂದು 10 seconds ಅಲ್ಲಿ ನಮ್ ಕನ್ನಡ ಇಂಡಸ್ಟ್ರಿನಲ್ಲಿ ಇರೋ ಹೀರೋಯಿನ್ಸ್ ಗಳ ಹೆಸರು ಹೇಳ್ಬೇಕು, ಯಾರು ಜಾಸ್ತಿ ಹೇಳ್ತಾರೆ ಹೀರೋಯಿನ್ ಗಳ ಹೆಸರು 10 seconds ಅಲ್ಲಿ ಯಾರು ಜಾಸ್ತಿ ಹೇಳ್ತಾರೆ? ಕನ್ನಡ ಹೀರೋಯಿನ್ಸ್ ಗಳು ಎಷ್ಟು ಜನ ಗೊತ್ತಿದ್ದಾರೆ ನಿಮ್ಗೆ? ಆರತಿ, ಭಾರತಿ, ಮಂಜುಳಾ, ಕಲ್ಪನಾ, ರಮ್ಯಾ, ರಾಧಿಕಾ, ರಶ್ಮಿಕಾ,
ಆಮೇಲೆ ಪದ್ಮಪ್ರಿಯ, ಲಕ್ಷ್ಮಿ, ಅಂಬಿಕಾ, ಸರಿತಾ, ಪಂಡ್ರಬಾಯಿ, ತಾರಾ, ಆಮೇಲೆ ಶ್ರುತಿ, ರಚಿತಾ ರಾಮ್, ನಿತಿ ಪ್ರಭುದೇವ, ಶ್ರುತಿ ಹರಿಹರನು, ಆಮೇಲೆ ಶ್ರದ್ಧಾ ತಾರಿಣಿ, ಆಯ್ತಾ ಸುಹಾಸಿನಿ. ಸರ್ ಅವ್ರು ಹೇಳ್ತಿದ್ರಲ್ವಾ ನಿಮ್ದು, ನಿಮ್ ರಾಗಿಣಿ, ಸರ್ ನಾನ್ ಏನ್ ಹೇಳಿದ್ದು ಎಲ್ರು ಸೇರ್ಬಿಟ್ಟು ಹೇಳ್ಬೇಕು ಅಂತಲ್ಲ, ಎಲ್ರು ಸೇರ್ಕೊಂಡು 10 ಸೆಕೆಂಡ್ಗೆ. ನಾನು ಹಂಗೆ ಹೇಳಿಲ್ಲ, ನಾನು ಹಂಗೆ ಹೇಳಿಲ್ಲ, ನಿಮ್ದಾಯ್ತು. ಅಲ್ಲ ಸರ್ ನಾನು ಹೇಳಿರೋದು ನೀವೇ ಕ್ವಶನ್ಸ್ ಉಲ್ಟಾ ಮಾಡ್ಬಿಟ್ರಿ. ಎಲ್ರು ಸೇರ್ಬಿಟ್ಟು ಹೀರೋಯಿನ್ಸ್ ಹೆಸರು ಹೇಳಿ ಅಂದಿಲ್ಲ, ನಾನು ಒಬ್ರೊಬ್ರು 10 ಸೆಕೆಂಡ್ಗೆ ಹೇಳಿ ಅಂತ ಹೇಳಿದ್ ನಾನು. ನಾವು ಬೇರೆ ಬೇರೆ ಅಂತ ಯಾರಿಗೂ ಅನ್ಸ್ಬಾರ್ದು, ನಾವೆಲ್ಲ ಒಗ್ಗಟ್ಟಿನಲ್ಲಿದ್ದೀವಿ. ನಾವು ಒಂದು ಸಿನಿಮಾ ಮಾಡಿದ್ವಿ ಮ್ಯಾಟ್ನಿ ಅಂತ, ಏಪ್ರಿಲ್ 5 ತಾರೀಕು ರಿಲೀಸ್ ಆಗ್ತಿದ್ದು ಜನಕ್ಕೆ ಗೊತ್ತಾಗಬೇಕು. ಅವ್ರು ಏನು ಗೊತ್ತಾಗಿಲ್ಲ ಅಂದ್ರೆ ಇವ್ರು ಸರಿ ಇಲ್ಲ, ಇವರು ಕಳ್ಳರಿ, ಇವರು ಒಗ್ಗಟ್ಟಿಲ್ಲ, ಇವರಲ್ಲಿ ಇವರು ಡಿವೈಡ್ ಮಾಡ್ಕೊಂಡು ಇರೋ ಹೆಸರುಗಳನ್ನ ಚೀಟ್ ಮಾಡ್ತಾರೆ ಜನಕ್ಕೆ ಅಂತ ಅನ್ಕೊಂಡ್ಬಿಡ್ತಾರೆ. ಏಪ್ರಿಲ್ 5 ತಾರೀಕು ರಿಲೀಸ್ ಆಯ್ತು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ನಾವೆಲ್ಲ, ಏಪ್ರಿಲ್ 5 ತಾರೀಕು ರಿಲೀಸ್ ಆಯ್ತಿದೆಯಲ್ಲ ಮ್ಯಾಟ್ರಿಕ್ ಸಿನಿಮಾದ ಆಕ್ಟ್ ಮಾಡಿರೋ ನಾವೆಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯ ನಾಯಕಿಯರ ಹೆಸರನ್ನ ಸಪ್ರೇಟ್ ಸಪ್ರೇಟ್ ಆಗಿ ಹೇಳಬೇಕು. ಒಟ್ಟಿಗೆ ಹೇಳ್ತೀವಿ, ಏಪ್ರಿಲ್ 5 ತಾರೀಕು ಮ್ಯಾಟ್ರಿಕ್ ಸಿನಿಮಾ ರಿಲೀಸ್ ಐತೆ, ಅದ್ರ ಆಕ್ಟ್ ಮಾಡೋ ನಾವೆಲ್ಲ ಒಟ್ಟಿಗೆ ಹೇಳ್ತೀವಿ. ಎಲ್ಲಿ ಸರ್ ನಾನು ಏನ್ ಕೇಳ್ಬೇಕು ಅನ್ನೋದೇ ಮರ್ಸ್ಬಿಟ್ರಿ. ಸರ್ ಇವಾಗ ನೀವೆಲ್ಲ ಹೀರೋಗಳು ಸೇರಿಬಿಟ್ಟು ಒಂದು ಮೂವಿ ಮಾಡಿದಾರಲ್ವಾ, ಸೊ ಅದೇ ಥರ ಇಬ್ರು ಹೀರೋಗಳು ಸೇರಿ ಮೂವಿ ಮಾಡಿರೋಂಥ ಸಿನಿಮಾಗಳ ಹೆಸರನ್ನು ಹೇಳಬೇಕು. ನಾನು ಹೀರೋಗಳ ಹೆಸರು ಹೇಳ್ತೀನಿ. ಅಣ್ಣವರು ಮತ್ತು ವಿಷ್ಣುವರ್ಧನ್ ಸರ್. ಗಂಧದ ಗುಡಿ ನಾವಾಡುವ ನುಡಿ, ಸಿರಿ ಗಂಧದ ಗುಡಿ. ಇವ್ರಿಗೆ ಚಾಪೆ ಕೊಟ್ಟು ಶಂಕರ್ ನಾಗ್ ಸರ್ ಮತ್ತೆ ರಾಜ್ಕುಮಾರ್ ಸರ್. ಇದು ಅಪೂರ್ವ ಸಂಗಮ, ಅಪೂರ್ವ ಸಂಗಮ, ಏನು ಗೊತ್ತಿಲ್ಲ ಸರ್. ನಾನು ಹೇಳಿದ್ದು ಎಲ್ಲರೂ ಅಂತ. ಉಪೇಂದ್ರ ಸರ್ ಮತ್ತೆ ಸುದೀಪ್ ಸರ್. ಅಲ್ಲ ಸರ್ ಅವ್ರು ಎಷ್ಟು ಬೇಗ ಹೇಳ್ತಿದ್ದಾರೆ, ನೀವು ಅಷ್ಟು ಮಾಡ್ತಿದ್ದೀರಾ ನೋಡಿ ಸರ್. ದರ್ಶನ್ ಸರ್ ಮತ್ತೆ ಉಪೇಂದ್ರ ಸರ್. ನೀವೆಲ್ಲ ಹೇಳಂಗಿಲ್ಲ, ಶಿವಣ್ಣ ಅವರು ಮತ್ತೆ ರಮೇಶ್ ಅರವಿಂದ್. ಎಷ್ಟು ಸಿನಿಮಾ ಭೂಮಿ ತಾಯಿಯ ಚೊಚ್ಚಲ ಮಗ ಮಾಡಿದ್ದಾರೆ ಹೇಳಿ ಸರ್. ಭೂಮಿ ತಾಯಿಯ ಚೊಚ್ಚಲ ಮಗ ಮತ್ತೆ ಎಷ್ಟು ಸಿನಿಮಾ ಅಂದ್ರಲ್ಲ, ಇನ್ನೊಂದು ಸಿನಿಮಾ ಇದೆ ಅವರಿಬ್ರದ್ದು ಕಾಂಬಿನೇಷನ್. ನಮ್ಮೂರ ಮಂದಾರ ಹೂವೆ ಕರೆಕ್ಟ್. ರಾಜವಿ ಶೆಟ್ಟಿ ಸರ್ ಮತ್ತೆ ರಿಷಭ್ ಶೆಟ್ಟಿ ಸರ್. ನೋಡಿ ಆದ್ರೂ ಜಾಸ್ತಿ ಆನ್ಸರ್ ಮಾಡಿದ್ದು ಸರ್. ಇಬ್ರು ಆ ಕಡೆ ಕೂತ್ಕೊಂಡು ಸೈಡ್ ಹಾಕಿದಿಲ್ಲ, ಇನ್ನೇ ಸೈಡ್ ಹಾಕೋದು, ಇನ್ನೆರಡು ಪಿಕ್ಚರ್ ಇಟ್ಟು ಹಾಕಿದ್ರೆ ನನ್ನ ಸೈಡ್ ಅಂತ ಅಲ್ಲ ಕಣ. ಈಗ ನಿಂದೊಂದು ಚೆನ್ನಾಗಿದೆ, ನಾನು ಮುತ್ತಕೊಂಡ ಅವನ್ ಬೇರೆ ಎರಡು ಸಿನಿಮಾ ರಿಲೀಸ್ ಆಗಿ ಚೆನ್ನಾಗಿದೆ, ಇನ್ನೆರಡು ಇಟ್ಟಾಗ ನಾನು ಸೈಡ್ ಹಾಕೊಂಡು ಹೋಗ್ತಿರೋ ಗೊತ್ತು ನನಗೆ, ಅದಕ್ಕೆ ನಾವೇನು ಬೇಜಾರು ಮಾಡ್ಕೊಳ್ಳೋದು ತೊಂದರೆ ಇಲ್ಲ. ಅವಾಗ ನಾವೇನು ಮಾಡ್ತೀವಿ ಗೊತ್ತಾ, ಹೆಂಗಿದ್ರು ಸೈಡ್ ಹಾಕ್ತೇವೆ, ಕರೆದ್ಬಿಟ್ಟು ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಸೈಡ್ ಸೈಡ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.